ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಕತೆ ಓದೋದಕ್ಕೆ ಕೂತ್ಕೊಂಡಿದ್ದೀನಿ ತುಂಬ ತಿಂಗಳುಗಳ ನಂತರ ಇದು ಎರಡು ವರ್ಷದ ಹಿಂದೆ ಕನ್ನಡಪ್ರಭ ದೀಪಾವಳಿ ವಿಶೇಷಾಂಕದಲ್ಲಿ ಪ್ರಕಟಗೊಂಡ ಕತೆ ಯಾವ ಕಥಾ ಸಂಕಲನದಲ್ಲೂ ಪ್ರಕಟಗೊಂಡಿಲ್ಲ ಈ ಕತೆಗೆ ಏನು ಹೆಸರಿಟ್ಟಿದ್ದೆ ಅಂತ ಮರ್ತು ಹೋಗಿದೆ ನನಗೆ ಆ ವಿಶೇಷಾಂಕ ಕೂಡ ಸಿಗ್ತಾ ಇಲ್ಲ ಹಾಗಾಗಿ ನನ್ನ ಬರಹದಲ್ಲಿ ಇರುವ ಕತೆ ನಾವು ಓದ್ತಾ ಇದ್ದೀನಿ ಈಗ ಕತೆಗೆ ನಾನು ಈಗ ಇಡ್ತಾ ಇರೋ ಹೆಸರು ಸ್ನೇಹ ಸ್ನೇಹ ಎಲ್ಲರಿಗೂ ಬೇಕು ಮನುಷ್ಯ ಸ್ನೇಹಜೀವಿ ಸ್ನೇಹಿತರೇ ಇಲ್ಲದೆ ಒಂಟಿಯಾಗಿ ಬಾಳುವುದು ತುಂಬ ಕಷ್ಟ ಆ ತರಹ ಒಂಟಿತನವನ್ನು ಒಮ್ಮೊಮ್ಮೆ ಅನುಭವಿಸಲೇಬೇಕಾಗತ್ತೆ ಅನಿವಾರ್ಯ ಅಂಥ ಸಮಯದಲ್ಲಿ ಈ ಫೇಸ್ಬುಕ್ಕು ವಾಟ್ಸಪ್ಪಿಂದ ಹೊಸ ಸ್ನೇಹಿತರಾಗಿರ್ತಾರೆ ಆ ಸ್ನೇಹನ ಉಳಿಸ್ಕೊಳ್ಳೋಕ್ಕೆ ಒಂದು ಒಂದು ಬಗೆಯ ಕೆಲಸ ಮಾಡ್ತಾ ಇರ್ತಾರೆ ಒಂದು ಹೊಸ ರೀತಿಯ ಬದುಕನ್ನು ನೋಡ್ತಾ ಇರೋ ಮಧ್ಯವಯಸ್ಕ ಹೆಣ್ಣು ಮಗಳ ಕತೆ ಇದು ಈಗ ಕತೆ ಸ್ನೇಹ ಮೂರು ಹೊತ್ತು ಆ ಫೋನ್ ಇಟ್ಕೊಂಡು ಕೂತ್ಕೋತಿಯಲ್ಲ ಅಂಥದ್ದೇನಿರತ್ತೆ ಅದರಲ್ಲಿ ನಿಮಗೂ ಒಂದು ಬೇಕೇನು ಮೊಬೈಲನ್ನು ಟೇಬಲ್ ಮೇಲೆ ಇರಿಸಿ ಚಾರ್ಜಿಗೆ ಹಾಕಿದೆ ಬೇಡಮ್ಮ ಬೇಡ ಕೇಳಿದೆ ಅಷ್ಟೇ ಅತ್ತೆಯವರು ಅಲ್ಲಿಂದ ಎದ್ದು ಹೊರ ನಡೆದರು ನಾನು ಮೇಲೆದ್ದೆ ನಿಮಗೆ ರಾತ್ರಿಗೆ ಚಪಾತಿ ಮಾಡಬೇಕೋ ಅನ್ನ ತಿಂತಿರೋ ನನಗಾಗಿ ಏನೂ ಮಾಡಬೇಡ ಎಲ್ಲರಿಗೂ ಏನೋ ನನಗೂ ಅದೇ ಸಾಕು ಅದು ಹೇಗೆ ಚಪಾತಿ ಮಾಡಿದರೆ ನಿಮಗೆ ಅಂತ ಇನ್ನೆರಡು ಮಾಡಬೇಕು ತಾನೆ ನಾನು ಅನ್ನಕ್ಕೆ ಇಟ್ಟರೆ ಇನ್ನೊಂದು ಹಿಡಿ ಅಕ್ಕಿ ಹಾಕ್ಬೇಕು ತಾನೆ ತಿನ್ನೋ ಹೊತ್ತಿನಲ್ಲಿ ಚಪಾತಿ ಮಾಡಿದ್ದರೆ ಅಗಿಯೋದು ಕಷ್ಟ ಅಂತ ಅನ್ನ ಮಾಡಿದರೆ ಹೊಟ್ಟೆ ಹಿಡಿದುಕೊಂಡ ಹಾಗೆ ಆಯಿತು ಅಂತ ಕಂಪ್ಲೇಂಟ್ ಮಾಡೋ ಬದಲು ಏನು ಬೇಕು ಅಂತ ಹೇಳಿದ್ರೆ ಅದನ್ನೇ ಮಾಡಿ ಹಾಕ್ತೀನಿ ನಿತ್ಯ ನಾನು ಮಾಡಬೇಕು ನೀವು ತಿನ್ನಬೇಕು ಇರೋದು ನಾವು ಮೂರು ಜನ ಮಾಡೋದು ಮೂರು ತರಹ ಏನು ಬೇಕು ಅಂತ ಹೇಳಿದ್ರೆ ಆಯಿತು ಎಷ್ಟು ಮಾತಾಡ್ತೀಯ ನನ್ನ ಅಡುಗೆ ನಾನೇ ಮಾಡ್ಕೊಳ್ತೀನಿ ಎಂಬತ್ತೈದು ವರ್ಷದ ಅತ್ತೆ ಹೇಳಿದಾಗ ಉಗುಳು ನುಂಗಿದೆ ಚಪಾತಿ ಅನ್ನ ಎರಡೂ ಮಾಡಿ ಇಡ್ತೀನಿ ನಿಮಗೆ ಬೇಕಾದ್ದು ತಿನ್ನಿ ಅಡುಗೆ ಮಾಡ್ತೇನೆ ಅಂತ ಬಂದು ಅಡುಗೆ ಮನೆಯೆಲ್ಲ ರಾಡಿ ಮಾಡುವ ಹಾಗಿಲ್ಲ ನಾನು ಮಾಡಲ್ಲ ನೀನು ಮಾಡಿದ್ದು ತಿನ್ನಲ್ಲ ಉಪವಾಸ ಇದ್ದು ಪ್ರಾಣ ತ್ಯಾಗ ಮಾಡ್ತೇನೆ ಸರಿ ಹಾಗೆ ಮಾಡಿ ವಿಷಾದ ಆವರಿಸುತ್ತದೆ ಹಲವು ಬಾರಿ ಮಾತನಾಡುವುದು ವ್ಯರ್ಥ ಅನ್ನಿಸುವುದು ಮಾತನಾಡಿದ ಮೇಲೆಯೇ ನಾನೇ ಮುದುಕಿಯಾಗುತ್ತಿದ್ದೇನೆ ಅಫಿಷಿಯಲ್ಲಾಗಿ ಸೀನಿಯರ್ ಸಿಟಿಜನ್ ಆಗಲು ಇನ್ನೂ ನಾಲ್ಕು ವರ್ಷ ಬಾಕಿ ಇದೆ ಆದರೆ ದೇಹಕ್ಕೆ ಮನಸ್ಸಿಗೆ ಮುಪ್ಪು ಆವರಿಸಿದೆ ಸಾಕಾಗಿದೆ ಎಂಬತ್ತೈದು ತುಂಬಿರುವ ಅತ್ತೆಗೆ ಮಾತ್ರ ಅವರಿಗೆ ವಯಸ್ಸಾಗಿದೆ ಎಂಬ ಅರಿವೇ ಇದ್ದಂತಿಲ್ಲ ಜಗಳವಾಡಲು ಕಾಯುತ್ತಿರುತ್ತಾರೆ ಹಠ ಮಾತಿನಲ್ಲಿ ವ್ಯಂಗ್ಯ ಮೊನಚು ಕುಹಕ ಬಿಟ್ಟೇ ಇಲ್ಲ ವಯಸ್ಸಾಗುತ್ತಾ ಮಾಗುತ್ತಾರೆ ಎನ್ನುತ್ತಾರೆ ಆದರೆ ನನ್ನತ್ತೆ ಹುಣಸೆ ಹಳೆತಾದಷ್ಟು ಹುಳಿ ಹೆಚ್ಚು ಎನ್ನುವ ಜಾಯಮಾನದವರು ಪೆಟ್ಟು ಬಿದ್ದಷ್ಟು ಚುರುಕಾಗುತ್ತಾ ತಮ್ಮದಷ್ಟನ್ನೇ ನೋಡಿಕೊಳ್ಳುವ ಸ್ವಭಾವ ನಿಕ್ಕವಾಗುತ್ತಿದೆ ನೋಯಿಸಬೇಕು ಎಂದೇ ಮಾತನಾಡುವುದು ಮೂರು ವರ್ಷಗಳಾದವು ಇವರು ಹೋಗಿ ಇದ್ದಿದ್ದರೆ ನಾಳೆಗೆ ಅರವತ್ತೈದಾಗುತ್ತಿತ್ತು ಅರವತ್ತೆರಡು ವರ್ಷ ಹೋಗುವ ವಯಸ್ಸಲ್ಲ ಈ ಕಾಲಕ್ಕೆ ಆದರೆ ಹತ್ತು ಬಾರಿ ಆಸ್ಪತ್ರೆಗೆ ಎಡೆತಾಕಿರುವ ಅತ್ತೆ ಚೆನ್ನಾಗಿಯೇ ಇದ್ದಾರೆ ಇವರು ಇವರು ಓಡಾಡಿಕೊಂಡಿದ್ದವರು ಹೃದಯ ಸ್ತಂಭವಾಗಿ ಅದಾಗಿದೆ ಎಂದು ಅರಿವಾಗುವ ಮೊದಲೇ ಹೋಗಿಯೂ ಬಿಟ್ಟರು ಮೂವತ್ತೆರಡು ವರ್ಷದ ಮಗ ಸಂಜೀವ ಮುಂಚೆಯಿಂದಲೂ ಮೌನಿ ಈಗ ಮಹಾಮೌನಿ ಅವನಿಗೊಂದು ಮದುವೆ ಮಾಡಬೇಕು ಎಂದು ಎಂಟು ವರ್ಷದಿಂದ ನಾನು ತೊಳಲಾಡಿದ್ದೇ ಬಂತು ನಮ್ಮ ಉಪಜಾತಿಯ ಮನೆಯಲ್ಲೇ ಇರುವ ಹುಡುಗಿ ಆಗಬೇಕು ಎಂದು ಅತ್ತೆ ನನಗೆ ಹಾಗೆಲ್ಲ ಹುಡುಗಿ ಹುಡುಕಲು ಜಾತಕ ಕೊಟ್ಟು ಓಡಾಡಲು ಆಗುವುದಿಲ್ಲ ಅವನೇ ಹುಡುಕಿಕೊಳ್ಳಲಿ ಎಂದು ಇವರು ಯಾರನ್ನೂ ಮಾತನಾಡಿಸಿದ ಮೂಷಂಡಿ ಮಗ ನಾನು ನನ್ನ ಪರಿಚಯದ ಚಿಕ್ಕ ವಲಯದಲ್ಲಿ ಹೇಳಿ ಹಲವು ಬಾರಿ ವಿಚಾರಿಸಿದೆ ಹುಡುಗಿಯರೇ ಇಲ್ಲ ಇದುವರೆಗೂ ಯಾರು ಅಲ್ಲಿ ಒಬ್ಬಳು ಹುಡುಗಿ ಇದ್ದಾಳೆ ಮದುವೆಗೆ ಇದು ಅವಳ ತಂದೆ ತಾಯಿಯ ಕರೆವಾಣಿ ಎಂದು ಕೊಡಲೇ ಇಲ್ಲ ಈಗೆಲ್ಲ ಲವ್ ಮ್ಯಾರೇಜು ಇಲ್ಲ ಅಮೇರಿಕೆಯಲ್ಲಿ ಇರುವ ಹುಡುಗ ಆಗಬೇಕು ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತಿರಬೇಕು ನಿಮ್ಮ ಮಗನಿಗೆ ವರ್ಷಕ್ಕೆ ಒಂಬತ್ತು ಲಕ್ಷ ಅಂತೀರಿ ಎಂದು ಮದುವೆಯ ದಲ್ಲಾಳಿ ಐದು ಸಾವಿರ ಗಿಳಿಸಿ ಹೋದವನು ನಾಪತ್ತೆ ನಂಗೆ ಮದುವೆಯೇ ಬೇಡಮ್ಮ ಎಂದು ಹೇಳಿ ಪ್ಯಾಕ್ ಭುಜಕ್ಕೇರಿಸಿ ವಾರದ ಕೊನೆ ಎಂದರೆ ಟ್ರೆಕ್ಕಿಂಗ್ ಹೊರಟು ಬಿಡುತ್ತಾನೆ ಸಂಜೀವ್ ಈ ಮನೆಯಲ್ಲಿ ಗಬೋ ಎಂದು ನಾನು ಅತ್ತೆ ಅವರಿಗೆ ನಾನು ಬೇಡ ನನಗೆ ಅವರು ಬಾಯಿ ಬಿಟ್ಟರೆ ಮಯೂರಿ ವಾರದಲ್ಲಿ ಐದು ದಿನ ಬೆಳಗ್ಗೆ ಎಂಟಕ್ಕೆ ಹೋಗಿ ರಾತ್ರಿ ಒಂಬತ್ತಕ್ಕೆ ಬಂದು ತಟ್ಟೆಯಲ್ಲಿ ಏನಿದೆ ಎಂದು ನೋಡದೆ ತಿಂದು ಮಲಗಿ ಮತ್ತೆ ಬೆಳಗ್ಗೆ ಎದ್ದು ಹೊರಡುವ ಸಂಜೀವ್ ಶನಿವಾರ ಭಾನುವಾರ ಟ್ರೆಕ್ಕಿಂಗ್ ಎಂದು ಹೊರಡುತ್ತಾನೆ ಅಥವಾ ಎರಡೂ ದಿನ ನಿದ್ದೆ ಮಾಡುತ್ತಾನೆ ಈ ಕುರ್ಚಿ ಈ ಗೋಡೆ ಎದ್ದು ಮಾತನಾಡಬಾರದೆ ಎಂಬಷ್ಟು ಭಯಂಕರ ಬೋರು ಹ್ಞೂ ಟಣ್ ಅಂತೂ ನೋಡು ಅತ್ತೆಯ ಮಾತು ಅವರ ತನಕ್ಕೂ ಟೇಬಲ್ ಮೇಲೆ ಇದ್ದ ಮೊಬೈಲ್ ಕೈಗೆತ್ತಿಕೊಂಡೆ ಅತ್ತೆ ತಮ್ಮ ಕೋಲು ಹಿಡಿದು ಅವರ ಕೋಣೆಗೆ ನಡೆದರು ಅವರು ಕೋಲು ಹಿಡಿದು ನಡೆಯುತ್ತಾರೆ ಕೋಲು ಊರಿಕೊಂಡು ಅಲ್ಲ ಇನ್ನಿಬ್ಬರು ಮಕ್ಕಳಿದ್ದಾರೆ ಅವರಿಗೆ ಆದರೆ ಅಲ್ಲಿಗೆ ಹೋಗಲು ಇಷ್ಟವಿಲ್ಲ ಇಲ್ಲಿ ನನ್ನ ಮಾತು ಸೈರಿಸಿಕೊಳ್ಳಬೇಕು ಅಷ್ಟೇ ಅಲ್ಲಿ ಅನಾನುಕೂಲಗಳನ್ನೂ ಸೈರಿಸಿಕೊಳ್ಳಬೇಕು ಪರಿಮಳ ಒಂಟಿ ಪಾಪ ಸಂಜೀವ ಮನೇನೇ ಸೇರಲ್ಲ ಅದಕ್ಕೆ ಅವಳ ಜೊತೆ ಇರ್ತೀನಿ ಎಂದು ಕಂಡವರಿಗೆ ಕೇಳಿದವರಿಗೆಲ್ಲ ಹೇಳುತ್ತಾರೆ ಜೊತೆಗಾರ ಎಂದು ಕಟ್ಟಿಕೊಂಡವನೇ ಹೋಗಿ ಒಂಟಿಯಾಗಿ ಆಯಿತು ನೀವೆಂತ ಜೊತೆ ನನಗೆ ಅತ್ತೆ ಒಂಟಿಯಾಗಿ ಇರಲು ನನಗೇನೂ ಕಷ್ಟವಿಲ್ಲ ಎಂದು ಒಡ್ಡಾಗಿ ಹೇಳಿದಾಗಲೂ ನಾನು ಬೇಸರದಿಂದ ಹೇಳುತ್ತಿದ್ದೇನೆ ಎಂದುಕೊಂಡು ನಕ್ಕು ಕೊಡವಿಕೊಂಡು ಮೊಂಡು ಹರಿದುಕೊಂಡು ಕೂತಿದ್ದಾರೆ ಮಾತು ಆಡುತ್ತೇನಾಗಲಿ ಅವರು ಅನುಕೂಲವಾಗಿ ಇದ್ದಾರಾ ಎಂದು ನೋಡುತ್ತೇನೆ ಬೇಕಾದ್ದು ಮಾಡಿ ಹಾಕುತ್ತೇನೆ ಜೋರು ಮಾಡಿ ತಿನ್ನುವಂತೆ ಉಡುವಂತೆ ಮಾಡುತ್ತೇನೆ ನಾನು ಸೀರೆ ಕೊಂಡಾಗ ಅವರಿಗೊಂದು ತರುತ್ತೇನೆ ಆಯ್ತು ಮೂವತ್ತೈದು ವರ್ಷಗಳು ಅಂದಿದ್ದಾಗಿದೆ ಆಡಿದ್ದಾಗಿದೆ ಯಾರು ಯಾವಾಗ ಹೋಗುತ್ತೇವೋ ಒಮ್ಮೊಮ್ಮೆ ಗಾಬರಿಯಾಗುತ್ತದೆ ನಾನು ಹೋಗಿ ಇವರು ಉಳಿದುಕೊಂಡರೆ ಗತಿಯೇನು ಎಂದು ನೋಡಿಕೊಳ್ಳುವವರು ಯಾರು ಮೊಬೈಲ್ನಲ್ಲಿ ನನ್ನ ಫೇಸ್ಬುಕ್ ಪೇಜಿಗೆ ಹೋದೆ ಬೆಳಗ್ಗೆಯಷ್ಟೇ ಪ್ರೊಫೈಲ್ ಫೋಟೋ ಬದಲಾಯಿಸಿದ್ದೆ ಸಂಜೀವ ಎರಡು ವರ್ಷದ ಮಗುವಾಗಿದ್ದಾಗ ಅವನಿಗೆ ಜುಟ್ಟು ಮಾಡಿಸುವ ಮುನ್ನ ಫ್ರಾಕು ಹಾಕಿ ಜಡೆ ಹೆಣೆದು ಹೂವು ಮುಡಿಸಿ ಸ್ಟುಡಿಯೋದಲ್ಲಿ ಫೋಟೋ ತೆಗೆಸಿದಾಗ ಇವರು ಬಲವಂತ ಮಾಡಿದರು ಎಂದು ನನ್ನದೂ ಒಂದಿಷ್ಟು ಫೋಟೋಗಳನ್ನು ತೆಗೆಸಿದ್ದು ಬೆಳಗ್ಗೆ ನನ್ನ ಪಾಸ್ಪೋರ್ಟ್ ಹುಡುಕುತ್ತಿದ್ದಾಗ ಆ ಫೋಟೋಗಳೆಲ್ಲ ಸಿಕ್ಕಿ ಒಂದಷ್ಟು ನೆನಪುಗಳನ್ನು ಕೆದಕಿತ್ತು ಒಂದು ಫೋಟೋ ಹಿಡಿದು ನನ್ನ ಫೇಸ್ಬುಕ್ಕಿನ ಪ್ರೊಫೈಲ್ ಫೋಟೋ ಮಾಡಿಕೊಂಡೆ ಬೆಳಗ್ಗೆ ಕನ್ನಡಿ ಸುಳ್ಳು ಹೇಳಲ್ಲ ಎನ್ನುತ್ತಾರೆ ಆದರೆ ಅದು ಹೇಳತ್ತೆ ಸುಳ್ಳು ಹೇಳದೆ ಇರುವುದು ಫೋಟೋಗಳು ನಿತ್ಯ ನೋಡಿಕೊಳ್ಳುವ ಕನ್ನಡಿ ನೀನು ಹಾಗೇ ಇದೆಯಾ ಸಮಯ ನಿನ್ನ ಮುಖದ ಮೇಲೆ ಕುರುಹೇ ಮೂಡಿಸಿಲ್ಲ ಎನ್ನುತ್ತದೆ ನನ್ನನ್ನು ಬೀಗುವಂತೆ ಮಾಡುತ್ತದೆ ಕೂದಲಿಗೆ ಬಣ್ಣ ಮುಖಕ್ಕೆ ಕ್ರೀಮು ಹಚ್ಚಿಕೊಂಡು ಕಣ್ಣುಗಳನ್ನು ಅರಳಿಸಿ ಕನ್ನಡಿಯಲ್ಲಿ ನೋಡಿಕೊಂಡಾಗ ನನ್ನ ಮುಖ ಮೂವತ್ತು ವರ್ಷಗಳಿಂದ ಹಾಗೆಯೇ ಇದೆ ಎಂದೆನಿಸುತ್ತದೆ ಅದೇ ಮೂವತ್ತು ವರ್ಷಗಳ ಹಿಂದಿನ ಫೋಟೋ ಕೈಯಲ್ಲಿ ಹಿಡಿದಾಗ ಈಗಾಗಿರುವ ವಯಸ್ಸು ಅರಿವಿಗೆ ಬರುತ್ತದೆ ಫೋಟೋ ಸುಳ್ಳು ಹೇಳುವುದಿಲ್ಲ ಈ ಕ್ಯಾಮೆರಾ ಕಣ್ಣು ನಮ್ಮ ಕಣ್ಣುಗಳಿಗಿಂತ ಬಲು ಸೂಕ್ಷ್ಮ ನೂರಿಪ್ಪತ್ತು ಲೈಕು ಇಪ್ಪತ್ತೆಂಟು ಕಾಮೆಂಟುಗಳು ಎಷ್ಟು ಚೆಂದ ಇದ್ರಿ ಈಗಲೂ ಅಷ್ಟೇ ಚೆಂದ ಇದ್ದೀರಿ ಕಾಮೆಂಟುಗಳಲ್ಲೆಲ್ಲ ಏಕದನಿ ಸತ್ಯ ಏನು ಎಂಬುದು ನನಗೆ ಗೊತ್ತು ಆದರೆ ಈ ಸಣ್ಣ ಸುಳ್ಳು ಎಷ್ಟು ಸಂತಸ ನೀಡುತ್ತದೆ ಸುಳ್ಳು ಎಂಬ ಅರಿವು ಇದ್ದರೂ ಅದೇನು ಮೂರು ಹೊತ್ತು ಫೋಟೋ ಹಾಕ್ಕೊಂಡು ಅಡಿಗೆ ಚಿತ್ರ ಹಾಕ್ಕೊಂಡು ಎಂದು ರೇಗಿ ಸಂಜೀವ್ ಅನ್ಫ್ರೆಂಡ್ ಮಾಡಿಕೊಂಡು ಆಗಿದೆ ಈಗ ಇಲ್ಲಿರುವವರೆಲ್ಲ ನನಗೆ ಅಪರಿಚಿತರೆ ಆದರೆ ಒಳ್ಳೆಯ ಮಾತನಾಡಲು ತುಂಬು ನಗುವಿನ ಎಮೋಜಿಗಳನ್ನು ಹಾಕಲು ಹಿಂದೆ ಮುಂದೆ ನೋಡುವುದಿಲ್ಲ ಮೊನ್ನೆ ಕೊಬ್ಬರಿ ಮಿಠಾಯಿ ಮಾಡಿ ಚಿತ್ರ ಹಾಕಿದಾಗ ಎಷ್ಟೊಂದು ಮೆಚ್ಚುಗೆ ಅತ್ತೆಗೆ ಶುಗರು ತಿನ್ನುವುದಿಲ್ಲ ನನಗೆ ಸಿಹಿ ಇಷ್ಟವಿಲ್ಲ ಸಂಜೀವು ಮನೆಯಲ್ಲೇ ಇರುವುದಿಲ್ಲ ಕೊಬ್ಬರಿ ಮಿಠಾಯಿ ಡಬ್ಬಿಯಲ್ಲೇ ಕುಳಿತಿರುತ್ತದೆ ಎಂದು ಗೊತ್ತಿದ್ದರೂ ಮಾಡಿದೆ ಮಾಡಿದಾಗಲೇ ಅತ್ತೆ ಅಂದರು ಈಗ ಯಾಕೆ ಸಿಹಿ ನಾಲ್ಕು ಚಪಾತಿ ಪಲ್ಯ ಮಾಡಿದರೆ ಸಾಕು ಅಷ್ಟು ತುಪ್ಪ ಸಕ್ಕರೆ ಕಾಯಿ ಎಲ್ಲ ಹಾಕಿ ಮಾಡಿದ್ರೆ ಅದನ್ನ ನಮ್ಮ ಮನೆಯಲ್ಲಿ ತಿನ್ನುವರು ಯಾರು ಯಾರು ತಿನ್ನದಿದ್ದರೆ ಅಷ್ಟೇ ಹೋಯಿತು ನಾಲ್ಕು ದಿನ ಇಟ್ಟು ಹೊರಗೆ ಹಾಕುತ್ತೇನೆ ಚಪಾತಿ ಲಟ್ಟಿಸಿ ಲಟ್ಟಿಸಿ ತಲೆ ಕೆಟ್ಟು ಹೋಗಿದೆ ಬರುವ ಅಡಿಗೆ ಎಲ್ಲ ಮರೆತೇ ಹೋಗಿದೆ ನನಗೆ ಎಂದು ಹೇಳಿ ಎದ್ದು ಬಂದಿದ್ದೆ ನಾಲ್ಕು ದಿನಕ್ಕೆ ಮುನ್ನವೇ ಅಷ್ಟು ಕೊಬ್ಬರಿ ಮಿಠಾಯಿ ಖಾಲಿ ಪರಿಚಿತರಿಗಿಂತ ಜೊತೆಯಲ್ಲಿ ಇರುವವರಿಗಿಂತ ಅಪರಿಚಿತರೇ ಆತ್ಮೀಯರಾಗುತ್ತಾ ಹೋಗುತ್ತಿರುವುದು ಬಲು ದೊಡ್ಡ ಅಚ್ಚರಿ ನಿಮ್ಮ ಮನೆಗೆ ಬರಬಹುದಾ ಮೆಸೆಂಜರಿನಲ್ಲಿ ಬಂದು ಕೇಳಿದವರು ಯಾರು ಗಂಡೋ ಹೆಣ್ಣೋ ಸುಮ್ಮನೆ ಕೇಳಿದ್ದಾರೋ ಅಥವಾ ನಿಜವಾಗಿ ಬರಬೇಕೆಂದಿದೆಯೋ ಹೆಣ್ಣು ಹೆಸರಿನ ಗಂಡು ಗಂಡು ಹೆಸರಿನ ಹೆಣ್ಣು ಹೆಸರಿನಿಂದ ಲಿಂಗ ಯಾವುದು ಎಂದು ಗೊತ್ತಾಗದ ಹೆಸರಿನವರು ಈ ಸೋಷಿಯಲ್ ಮೀಡಿಯಾ ಎನ್ನುವುದು ಒಂದು ಸೃಷ್ಟಿಸಲ್ಪಟ್ಟ ಪ್ರಪಂಚ ಭೂಮಿಯೂ ಅಲ್ಲದೆ ಸ್ವರ್ಗವೂ ಅಲ್ಲದೆ ತ್ರಿಶಂಕು ಸ್ವರ್ಗದ ಹಾಗೆ ಯಾವುದು ಸತ್ಯ ಯಾವುದು ಸುಳ್ಳು ಯಾರು ನಿಜ ಯಾರು ಮುಖವಾಡ ನಂಬಬೇಕೇ ಬಿಡಬೇಕೆ ಮತ್ತೆ ಮೆಸೆಂಜರಿಗೆ ಹೋದೆ ಯಾಕೆ ಉತ್ತರಿಸುತ್ತಿಲ್ಲ ಬರುವುದು ಬೇಡವೇ ಎಂಬ ಪ್ರಶ್ನೆ ಎದುರು ಮನೆಯ ಕಾಲೇಜು ಹುಡುಗಿ ಸಿರಿ ಹೇಳಿರುವುದು ಹಾಗೆಯೇ ಮೆಸೆಂಜರಿನಲ್ಲಿ ಮಾತನಾಡಬೇಡಿ ಅನ್ಲೆಸ್ ಯು ವಾಂಟ್ ಟು ಹ್ಯಾವ್ ಸಮ್ ಫನ್ ಆಂಟಿ ಎಂದಿದ್ದಳು ನನ್ನ ಫೋನಿನಲ್ಲಿ ಎಲ್ಲ ಹಾಕಿಕೊಟ್ಟು ಅದನ್ನು ಉಪಯೋಗಿಸುವ ಪರಿ ಹೇಳಿಕೊಟ್ಟವಳು ಅವಳೇ ಸುಮ್ಮನೆ ಟೈಮ್ ಪಾಸ್ ಮಾಡಿ ಆಂಟಿ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಡಿ ಗುರು ನನಗೆ ಸಿರಿ ಈ ವಿಷಯದಲ್ಲಿ ನಾಳೆಯೋ ನಾಡಿದ್ದೋ ಅವಳನ್ನು ಕರೆದು ಈ ಮೆಸೆಂಜರ್ ತೆಗೆದು ಬಿಡಲು ಹೇಳಬೇಕು ಇದ್ದರೆ ಉತ್ತರಿಸಬೇಕು ಎಂಬ ತವಕ ಸುಳ್ಳೋ ನಿಜವೋ ಆತ್ಮೀಯ ಎನಿಸುವ ಭಾವ ಆ ಭಾವ ಹುಟ್ಟಿದಾಗ ಉತ್ತರಿಸಲೇಬೇಕು ಎಂಬ ತುಡಿತ ಮೂಡುತ್ತದೆ ಈ ವಯಸ್ಸಿನಲ್ಲಿ ಬೇಕಿಲ್ಲ ತುಡಿತ ತಡೆಯದೆ ಉತ್ತರಿಸಿ ಮುಂದೆ ತಾಪತ್ರಯಗಳು ಹುಟ್ಟಿಕೊಂಡರೆ ಎದುರಿಸುವವರು ಯಾರು ಏನೋ ಹೊತ್ತು ಹೋಗದೆ ಮೈಮೇಲೆ ಇರುವೆ ಬಿಟ್ಟುಕೊಂಡ ಹಾಗೆ ಅತ್ತಿಗೆ ಕರೆ ಮಾಡಿದರಲ್ಲ ನೆನ್ನೆ ಅದೇನು ಅಷ್ಟೊಂದು ಮಂದಿ ಸ್ನೇಹಿತರು ನಿನಗೆ ಎಫ್ಬಿನಲ್ಲಿ ಅಲ್ಲಿ ಸ್ನೇಹಿತರನ್ನು ಮಾಡಿಕೊಂಡು ಹರಟುವ ವಯಸ್ಸೇ ನಿನದು ಮೂವತ್ತು ವರ್ಷ ಹಳೆಯ ಫೋಟೋ ಹಾಕೋದು ಯಾಕೆ ಮೊನ್ನೆ ಶ್ವೇತಾ ತೋರಿಸಿದಳು ಅತ್ತೆ ನೋಡು ಎಷ್ಟು ಫಾರ್ವರ್ಡು ನೀನಿದ್ಯಾ ಅಜ್ಜಮ್ಮ ಅಂದ್ಲು ಸಂಜೀವನಿಗೆ ಮದುವೆ ಮಾಡಿದ್ದರೆ ಅಜ್ಜಿಯೇ ಆಗಿರುತ್ತಿದ್ದೆ ನೀನು ಅವನ ಜುಟ್ಟಿನ ಫೋಟೋ ಹಾಕ್ಕೊಂಡು ಮೆರೆಯಬೇಕಾ ಈಗ ನನ್ನ ಉತ್ತರ ಸಮಜಾಯಿಷಿ ಯಾವುದೂ ಬೇಡ ಅತ್ತಿಗೆಗೆ ಅವರು ಅನ್ನಬೇಕಾದ್ದೆಲ್ಲ ಅಂದು ನಿಮ್ಮ ಅಣ್ಣನೇ ಫೋನ್ ಮಾಡಿ ಹೇಳು ಅಂದಿದ್ದು ಎಂದು ಹೇಳಿ ಅಂದ ಜವಾಬ್ದಾರಿಯಿಂದ ಕಳಚಿಕೊಂಡು ಫೋನ್ ಇಡ್ತೀನಿ ಎಂದು ಹೇಳಿ ಡಿಸ್ಕನೆಕ್ಟ್ ಮಾಡಿ ಆಯಿತು ಇದು ಹೊಸದಲ್ಲ ಅವರು ಮಾಡುವುದೇ ಹಾಗೆ ನನಗಿಂತ ಎರಡು ವರ್ಷದ ಹಿರಿತನ ಆರು ವರ್ಷ ಹಿರಿಯನಾದ ಅಣ್ಣನ ಹೆಂಡತಿ ಎಂಬ ಸ್ಥಾನ ನನ್ನ ನಡೆ ನುಡಿಯನ್ನು ನಿಯಂತ್ರಿಸಬೇಕು ಎಂಬ ಹಿರಿತನ ತಂದಿತ್ತಿದೆ ಅತ್ತಿಗೆಗೆ ಆರು ತಿಂಗಳ ಕೆಳಗೆ ಕೂಡ ಅಂದಿದ್ದರು ಮುರುಳಿ ಅಂತ ನಿನ್ನ ಫ್ರೆಂಡ್ ಲಿಸ್ಟ್ ನಲ್ಲಿ ಇದಾನಲ್ಲ ಅವನು ನಮ್ಮ ಮನೆಯ ಮುಂದಿನ ರಸ್ತೆಯಲ್ಲೇ ಇರೋದು ಬರೋ ಎಂದು ಸದ್ದು ಮಾಡುತ್ತಾ ಬೈಕಿನಲ್ಲಿ ಓಡಾಡುತ್ತಾನೆ ನೀನು ಫೋಟೋ ಹಾಕಿದ ತಕ್ಷಣ ಲೈಕ್ ಮಾಡುತ್ತಾನೆ ಯಾಕೆ ಬರೋ ಅಂತ ಬೈಕ್ ನಲ್ಲಿ ಹೋಗ್ತಾ ಇರ್ತಾನಲ್ಲ ಅವನ್ನೇ ಹಿಡಿದು ಕೇಳಿ ಅತ್ತಿಗೆ ಎಂದು ಹೇಳಿ ಫೋನ್ ಇಟ್ಟಿದ್ದೆ ಯಾರು ಏನು ಹೇಳಿದರೂ ಹೇಳಿಕೊಂಡು ಹೋಗಲಿ ಎಂದು ಇರುತ್ತಿದ್ದ ನಾನು ಈಗ ಎಲ್ಲರಿಗೂ ಮನಸ್ಸಿಗೆ ಬಂದಂತೆ ಉತ್ತರಿಸತೊಡಗಿದ್ದೇನೆ ನನ್ನ ವಾರಗಿತ್ತಿಯರು ನಲ್ಲಿ ನನ್ನ ಸ್ನೇಹಿತೆಯರೇನಲ್ಲ ಆದರೆ ನಾನು ಹಾಕುವ ಪ್ರತಿಯೊಂದು ಪೋಸ್ಟು ಅವರಿಗೆ ಗೊತ್ತಾಗುತ್ತದೆ ಮೊನ್ನೆ ಕವಿತಾ ಹೇಳಿದ್ಲಲ್ಲ ನೀವು ಬಿಡಿಪ್ಪ ಬಿಂದಾಸ್ ವಯಸ್ಸಾಗ್ತಾ ಆಗ್ತಾ ಚಿಕ್ಕವರಾಗ್ತಾ ಇದ್ದೀರಿ ನಿಮ್ಮ ವಿಚಾರ ಬಟ್ಟೆ ಬರೆ ಎಲ್ಲ ತುಂಬ ಮಾಡ್ರನ್ ಆಗ್ತಾ ಇದೆ ನಿಮಗೆ ಹೇಗೆ ಗೊತ್ತು ನನ್ನ ವಿಚಾರಗಳು ಕವನಗಳು ಬೇರೆ ಬರೆಯಕ್ಕೆ ಶುರು ಮಾಡಿದ್ದೀರಿ ಬುಕ್ ಯಾವಾಗ ಬರತ್ತೆ ವ್ಯಂಗ್ಯದ ಮುನುಚು ತಾಗಿತ್ತು ನನ್ನ ಫ್ರೆಂಡ್ ಲಿಸ್ಟಿನಲ್ಲಿ ನೀನಿಲ್ಲ ಕವಿತಾ ಬೇರೆ ಯಾವ ಹೆಸರಿಟ್ಟುಕೊಂಡು ಯಾವ ಹೂವಿನ ಮುಖದ ಹಿಂದೆ ನೀನಿದೆಯೋ ನನಗೆ ಗೊತ್ತಿಲ್ಲ ಪುಸ್ತಕ ಹೊರಬಂದರೆ ಬಿಡುಗಡೆ ಸಮಾರಂಭಕ್ಕೆ ನೀನೇ ಮುಖ್ಯ ಅತಿಥಿ ಎಂದು ಹೇಳಿ ಫೋನ್ ಇಟ್ಟಿದ್ದೆ ಅನ್ನುವುದು ಸುಲಭ ಜೀರ್ಣಿಸಿಕೊಳ್ಳುವುದು ಕಷ್ಟ ಒಬ್ಬಳೇ ಆಗಿದ್ಯಾ ಮಗ ಬ್ಯುಸಿ ಇರ್ತಾನೆ ಊಟಕ್ಕೆ ಬಾ ಎಂದು ಕರೆಯುವ ಮನಸ್ಸಿಲ್ಲ ಆದರೆ ಅನ್ನಲು ಮಾತ್ರ ಅಧಿಕಾರವಿತ್ತಿದೆ ಬಂಧು ಬಳಗಕ್ಕೆ ನನ್ನ ಪದ್ಯಗಳು ಸಾಹಿತ್ಯಕವಾಗಿ ಏನೂ ಅಲ್ಲದೆ ಇರಬಹುದು ಆದರೆ ನನ್ನ ವಯಸ್ಸಿನ ಮನಸ್ಸಿನ ತಳಮಳಗಳ ಅಕ್ಷರ ರೂಪ ಕಳೆದು ಹೋದ ಯೌವ್ವನದ ದಿನಗಳ ಹಪ ಹಪಿ ಮಾಡದೆ ಬಿಟ್ಟ ಈಗ ಮಾಡಲೂ ಆಗದ ಕೆಲಸಗಳ ಹುಚ್ಚಾಟಗಳ ನೆನೆಗುದಿ ಇವೆಲ್ಲ ಪದ್ಯಗಳಾಗಿ ಹೊರಹೊಮ್ಮಿವೆ ಮೊಬೈಲಿನಲ್ಲಿ ಟೈಪ್ ಮಾಡಿ ಬಿಯಲ್ಲಿ ಹಾಕಿದ ಮೇಲೆ ಲೈಕ್ ಎಂದು ಹೆಬ್ಬೆರಳು ಎತ್ತಿದ ಎಮ್ಮೋಜಿಯನ್ನು ಯಾರಾದರೂ ಹಾಕಿದರೆ ಸಂತಸ ಅಲ್ಲಿಯ ಸ್ನೇಹಿತರು ಅಷ್ಟೇ ಪೂರಾ ಓದುವರೋ ಇಲ್ಲವೋ ಇಷ್ಟವಾಗುತ್ತದೋ ಇಲ್ಲವೋ ಲೈಕ್ ಒತ್ತಿ ಹೋಗುತ್ತಾರೆ ಸಮಯವಿದ್ದರೆ ಅವರ ಮೆಚ್ಚುಗೆಯನ್ನು ಪದಗಳಲ್ಲಿ ಹೊರಹಾಕುತ್ತಾರೆ ನನಗೆ ಅಷ್ಟು ಸಾಕು ಯಾಕೆ ಯಾರು ಏನು ಎತ್ತ ಪ್ರಶ್ನೆಗಳು ಅಪ್ರಸ್ತುತ ಮೊಬೈಲ್ನಿಂದ ಮತ್ತೊಮ್ಮೆ ಬೀಪ್ ಮೆಸೆಂಜರ್ ನೋಟಿಫಿಕೇಷನ್ಗಳನ್ನು ಸೈಲೆಂಟ್ಗೆ ಹಾಕುವುದು ಹೇಗೆ ಎಂದು ಕೂಡ ಗೊತ್ತಿಲ್ಲ ನನಗೆ ಅಲ್ಲಿ ಒಂದೊಂದು ಮೆಸೇಜ್ ಬಂದಾಗಲೂ ಬೀಪ್ ಬೀಪ್ ಎಂದು ಹೊಡೆದುಕೊಳ್ಳುತ್ತದೆ ಅದು ಹೊಡೆದುಕೊಂಡಾಗಲೆಲ್ಲ ಕುತೂಹಲ ಯಾರಿರಬಹುದು ಏನು ಬರೆದಿರಬಹುದು ನೋಡಿದರೆ ಬೆಳಗ್ಗೆ ಮನೆಗೆ ಬರಬಹುದಾ ಎಂದು ಕೇಳಿದವರಿಂದ ಹಲವಾರು ಪ್ರಶ್ನೆಗಳು ನಿಮ್ಮ ಮನೆಯಲ್ಲಿದೆ ನನಗೆ ಗೊತ್ತು ನಾನು ಯಾರು ಎಂದು ಗೊತ್ತಾಗಲಿಲ್ಲವೇ ನನ್ನ ಫೋಟೋ ನೋಡಿಯೂ ಗುರುತು ಸಿಗುತ್ತಿಲ್ಲವೇ ಉತ್ತರಿಸುತ್ತಿಲ್ಲ ಎಂದರೆ ಗುರುತು ಸಿಗುತ್ತಿಲ್ಲ ಎಂದರ್ಥ ನನಗೆ ಬೇಸರವಾಗುತ್ತಿದೆ ನೆನಪಿಸಿಕೊಳ್ಳಿ ಮೆಸೆಂಜರ್ನಲ್ಲಿ ಯಾಕೆ ಮಾತು ಎನ್ನುವುದಾದರೆ ಒಂದು ಕರೆ ಮಾಡಿ ಇದು ನನ್ನ ನಂಬರ್ ಹೆದರಬೇಡಿ ನನ್ನ ಪರಿಚಯ ನಿಮಗಿದೆ ಹಳೆಯ ಸ್ನೇಹ ನಮ್ಮದು ನನ್ನ ಪ್ರೊಫೈಲ್ ಚಿತ್ರ ಮತ್ತೊಮ್ಮೆ ನೋಡಿ ನೆನಪಿಗೆ ಬರಬಹುದು ಫೋನ್ ಮಾಡದಿದ್ದರೂ ಪರವಾಗಿಲ್ಲ ಇಲ್ಲಿ ಒಮ್ಮೆ ವೇವ್ ಮಾಡಿಬಿಡಿ ಸವಿ ನೆನಪು ಹೀಗೊಂದು ಹೆಸರೇ ಅದರ ಜಾಡು ಹಿಡಿದು ಎಫ್ಬಿ ಅಕೌಂಟಿಗೆ ಹೋದರೆ ಮುಖ ಹೇಗಿದೆ ಎಂದು ಕಾಣದ ಹಾಗೆ ಕೂಲಿಂಗ್ ಗ್ಲಾಸ್ ಹಾಕಿಕೊಂಡು ಪ್ರೊಫೈಲ್ ಫೋಟೋ ಹುಡುಗಿ ಇರಬಹುದು ಎಂದು ಕೊಳ್ಳಲು ನುಣುಪುಗೆನ್ನೆ ಹುಡುಗನೇನೋ ಎಂದುಕೊಳ್ಳಲು ಚಿಕ್ಕದಾದ ಕ್ರಾಪು ಈಗೀಗ ಹುಡುಗ ಹುಡುಗಿಗೆ ವ್ಯತ್ಯಾಸವೇ ಗೊತ್ತಾಗಲ್ಲ ತಿರುಗಿ ತಿರುಗಿ ನೋಡಬೇಕು ವಯಸ್ಸಂತೂ ನನಗೆ ಗೊತ್ತಾಗುವುದೇ ಇಲ್ಲ ವೇವ್ ಮಾಡಿಬಿಡಲೆ ಉತ್ತರಿಸಿಬಿಡಲೆ ಯಾರು ನೀವು ಎಂದು ಕೇಳಿಬಿಡಲೆ ಗೊತ್ತಾಗುತ್ತಿಲ್ಲ ಎಂದು ಹೇಳಿಬಿಡಲೆ ನಾನು ಗೊತ್ತು ನನ್ನ ಪದ್ಯ ಇಷ್ಟ ನನ್ನ ಪರಿಚಯ ಇದೆ ಎನ್ನುವ ನೀವ್ಯಾರು ಎಂದು ಕೇಳಿಬಿಡಲೆ ಕೇಳಬಹುದೇನೋ ಇಲ್ಲಿ ಮಾತನಾಡಿದ ತಕ್ಷಣ ಹೋಗಿ ಭೇಟಿಯಾಗಿ ಬಿಡುತ್ತೇನಾ ನನಗೆ ಅಷ್ಟು ಬುದ್ಧಿ ಇಲ್ಲವೇ ಮಾತನಾಡಬಹುದು ಐವತ್ತಾರು ವರ್ಷದ ಮುದುಕಿಯಲ್ಲಿ ಏನು ಸಿಗಬಹುದು ಏನು ಬಯಸುತ್ತಿರಬಹುದು ಅವನು ನಿಮ್ಮ ಪದ್ಯಗಳಲ್ಲಿ ಒಂದು ಬಗೆಯ ಬಿಂಕವಿದೆ ಮಾಡದ ತರಲೆಗಳ ಬಗೆ ಬೇಸರವಿದೆ ನಿಜ ಬೇಸರವಿದೆ ಮಾಡಿದ್ದರ ಬಗೆಯೂ ಇದೆಯಾ ಇರುವ ಗಂಡ ಮಕ್ಕಳು ಬೇಡ ಎನಿಸುತ್ತಿದೆಯಾ ಇಷ್ಟುದ್ದ ಮೆಸೇಜು ಯಾಕೋ ಅತಿಯಾಯಿತು ಆದರೆ ನನ್ನ ಗಂಡ ಇಲ್ಲ ನನಗೆ ಒಬ್ಬನೇ ಮಗ ಎಂಬ ಸತ್ಯವೆಲ್ಲ ಗೊತ್ತಿಲ್ಲ ಸುಮ್ಮನೆ ಕಾಳು ಎಸೆಯುತ್ತಿದ್ದಾನೆ ಆದರೆ ಹುಡುಗರಿಗೆ ಹೀಗೆ ಅಪರಿಚಿತರೊಡನೆ ಹರಟುವ ಆಸೆ ಇರುತ್ತದೆಯೇ ಹುಡುಗಿಯರು ಮಾತಿನ ಮಲ್ಲಿಯರು ಹುಡುಗರೆಲ್ಲ ನನ್ನ ಮಗನ ಹಾಗೆ ಮಾತು ಬೇಡ ಎಂದುಕೊಂಡಿದ್ದೆ ಹಾಗಾದರೆ ಇದು ಹುಡುಗಿಯ ಮೆಸೇಜಾ ನನ್ನ ವಯಸ್ಸಿಗೆ ನಾನೇ ಮರ್ಯಾದೆ ಕೊಡುತ್ತಿದ್ದರೆ ಹೇಗೆ ಇದು ಹುಡುಗ ಅಥವಾ ಹುಡುಗಿ ಯಾವ ಲಿಂಗವಾಗಿದ್ದರೆ ಏನು ನನಗೇನು ವ್ಯತ್ಯಾಸ ಹುಡುಗ ಆಗಿದ್ದರೆ ಸ್ನೇಹ ಬೇಡ ಎನ್ನಲು ನಾಳೆ ಪ್ರೇಮದಲ್ಲಿ ಬೀಳುವ ಭಯವೇನೂ ಇಲ್ಲವಲ್ಲ ಯಾಕೆ ಇಲ್ಲದ ಹೆದರಿಕೆ ವೇವ್ ಮಾಡಿಬಿಡಲೆ ಕೊಟ್ಟಿರುವ ನಂಬರಿಗೆ ಕಾಲ್ ಮಾಡಿಬಿಡಲೆ ಈ ಮುಂಚೆ ಯಾರೂ ಹೀಗೆ ಮೆಸೆಂಜರಿನಲ್ಲಿ ಇಷ್ಟು ಮಾತನಾಡಿರಲಿಲ್ಲ ಬರೀ ಗುಡ್ ಮಾರ್ನಿಂಗು ಗುಡ್ ನೈಟು ಕಾಫಿ ಆಯ್ತಾ ತಿಂಡಿ ಆಯಿತಾ ಎಂದು ಕೇಳುವವರ ಮಧ್ಯೆ ನನ್ನ ಪದ್ಯಗಳ ಬಗ್ಗೆ ಮಾತನಾಡಿದ್ದು ಇದೇ ಮೊದಲು ಹಾಗಾಗಿ ಮಾತನಾಡಿದರೆ ತಪ್ಪೇನು ಹದ್ದು ಮೀರಿದ ಮಾತುಗಳಾದರೆ ಮೌನವಹಿಸಿದರಾಯಿತು ಮೊಬೈಲ್ನಲ್ಲಿ ಮುಳುಗಿದ್ದರೆ ಯಾರು ಬಂದರೂ ಗೊತ್ತಾಗುವುದಿಲ್ಲ ನಮ್ಮ ಪರಿಮಳಗೆ ನಗುತ್ತಾ ಒಳ ಬಂದ ಅಣ್ಣ ಅವನ ಹಿಂದೆಯೇ ಅತ್ತಿಗೆ ಫೋನ್ ಪಕ್ಕಕ್ಕಿಟ್ಟು ಮೇಲೆದ್ದೆ ಹೊತ್ತು ಹೋಗಬೇಕಲ್ಲ ನನಗೆ ಬನ್ನಿ ಬನ್ನಿ ಇದೇನು ಇಷ್ಟು ಹೊತ್ತಿನಲ್ಲಿ ಕಾಫಿ ಮಾಡ್ಲಾ ಅಥವಾ ಮಜ್ಜಿಗೆ ಮಾಡ್ಲಾ ಒಳಗಿನಿಂದ ಕೋಲು ಹಿಡಿದು ಅತ್ತೆ ಹೊರ ಬಂದರು ಏನು ಬೇಡ ಕೂತ್ಕೋ ಸಂಜೀವನು ಬಂದ ಅನಿಸುತ್ತೆ ಬೈಕ್ ಪಾರ್ಕ್ ಮಾಡ್ತಾ ಇದ್ದ ಅಣ್ಣನ ಮಾತು ಮುಗಿಯುವ ವೇಳೆಗೆ ಸಂಜೀವ ಕೂಡ ಒಳಗೆ ಬಂದ ಹಾಲಿನಲ್ಲಿ ಜನ ಇದ್ದರೆ ಅತ್ತೆಗೆ ಬಹಳ ಖುಷಿ ಮುಖದ ತುಂಬ ನಗು ಎಲ್ಲರಿಗೂ ಚಪಾತಿ ಮಾಡುತ್ತೇನೆ ಊಟ ಮಾಡಿಕೊಂಡೇ ಹೋಗಿ ಅತ್ತಿಗೆ ಎಂದು ಹೇಳಿದೆ ಹಾಗೆ ಮಾಡು ಎಲ್ಲರೂ ಇಲ್ಲೇ ಒಟ್ಟಿಗೆ ಊಟ ಮಾಡೋಣ ಅತ್ತೆ ಕೂಡ ಹೇಳಿದರು ಬೇಡ ಪರಿಮಳ ಕೊಬ್ಬರಿಮೀಠ ಇಲ್ವಾ ದನಿಯಲ್ಲಿದ್ದ ವ್ಯಂಗ್ಯ ಗುರುತಾದರೂ ಜೋರಾಗಿ ನಕ್ಕೆ ಮುಗಿದು ಹೋಯಿತು ಅದಕ್ಕೆ ಮೆಲ್ಲನೆ ಉತ್ತರಿಸಿದೆ ಈ ಫೇಸ್ಬುಕ್ನಲ್ಲಿ ಅಮ್ಮನಿಗೆ ಎಂಟು ನೂರು ಮಂದಿ ಸ್ನೇಹಿತರಿದ್ದಾರೆ ಮಾವ ನನಗೇ ಇಲ್ಲ ಸಂಜೀವ ನಗೆ ಆಡಿದ ಅಯ್ಯೋ ಅಯ್ಯೋ ಕಾಲೇಜಿನಲ್ಲಿ ಇದ್ದಾಗಲೇ ಅವಳಿಗೆ ಇದ್ದಿದ್ದು ಒಬ್ಬಳೇ ಒಬ್ಳು ಸ್ನೇಹಿತೆ ಈಗ ಎಂಟು ನೂರ ಅಣ್ಣ ತನ್ನ ನಗೆ ಸೇರಿಸಿದ ಹ್ಞೂ ನಿಮ್ಮಮ್ಮ ಬರೆಯುವ ಪದ್ಯಗಳನ್ನು ಓದಬೇಕು ನೀನು ಸಂಜೀವ್ ಬಹಳ ಭಾವಪೂರ್ಣ ವಿರಹದ ನಿವೇದನೆ ಏನೇನೋ ಹಲವು ಬಾರಿ ನನಗೆ ಅರ್ಥವೇ ಆಗೋದಿಲ್ಲ ಅತ್ತಿಗೆ ಹೇಳಿದಾಗ ಉತ್ತರಿಸಬಾರದು ಎಂದು ಉಗುಳು ನುಂಗಿದೆ ಯಾಕೆ ಕನ್ನಡದಲ್ಲಿ ಬರೀತಾಳೇನೋ ಅಲ್ವಾ ನಿನಗೆ ಕನ್ನಡ ಬರೋದಿಲ್ವಾ ಅತ್ತೆ ತಮ್ಮ ದನಿ ಏರಿಸಿ ಪ್ರಶ್ನಿಸಿದಾಗ ಎಲ್ಲರೂ ಅವರತ್ತ ತಿರುಗಿದೆವು ಅಮ್ಮನ ಫೋನು ಟಣ್ ಟಣ್ ಅನ್ನುತ್ತಲ ಅದು ಅವಳು ಮಾಡಿಕೊಂಡಿರುವ ಸ್ನೇಹಿತರು ಉತ್ತರಿಸಿದಾಗ ಯಾರೋ ಏನೋ ಹಾಕಿದಾಗ ಆಗುತ್ತೆ ಆ ಫೋನಲ್ಲಿ ಏನಿರುತ್ತೆ ಅಂತಿರಲ್ಲ ಅಜ್ಜಿ ಅಲ್ಲಿ ಬರ್ತಿ ಅಮ್ಮನ ಸ್ನೇಹಿತರು ತನ್ನ ಮಾತಿಗೆ ತಾನೇ ನಕ್ಕ ಸಂಜೀವ್ ನಾನು ಮೇಲೆದ್ದೆ ಈ ತರಹ ಮಾತಿಗೆ ಮೌನವೊಂದೇ ಉತ್ತರ ಮಾತನಾಡಿ ಇವರನ್ನು ಗೆಲ್ಲುವ ಸಾಧ್ಯತೆಯೇ ಇಲ್ಲ ಹ್ಞೂ ಗೊತ್ತು ನನಗೆ ಅವಳಿಗೆ ಹೊತ್ತು ಹೋಗೋದು ಬೇಡವಾ ನನ್ನ ಬಿಟ್ಟು ಎಲ್ಲಿಗೆ ಹೋಗ್ತಾಳೆ ಪಾಪ ನೀನೋ ಮನೆನೇ ಸೇರಲ್ಲ ಅಣ್ಣ ಅತ್ತಿಗೆ ಮೈದುನ ನಾದಿನಿ ವಾರಗಿತ್ತಿಯವರು ಅನ್ನೋರು ಒಂದು ದಿನ ಮಾತಿಗಾದರೂ ಮನೆಗೆ ಬನ್ನಿ ಅಂತ ಕರೆಯಲ್ಲ ಫೋನಿನಲ್ಲಿ ಫ್ರೆಂಡ್ಸ್ ಮಾಡಿಕೊಂಡು ಮಾತಾಡ್ತಾಳೆ ಏನೋ ಬರೆಯುತ್ತಾಳೆ ಅಲ್ಲಿ ಏನೋ ಓದಿ ನಗುತ್ತಿರುತ್ತಾಳೆ ಅದಕ್ಕೂ ಆಡಿಕೊಂಡರೆ ಅಲ್ಲಾದರೂ ನಾಲ್ಕು ಜನ ಅವಳೊಂದಿಗೆ ಗೆಲುವಾಗಿ ಮಾತನಾಡುತ್ತಾರೇನೋ ಒಂದು ಒಳ್ಳೆಯ ಮಾತನಾಡುತ್ತಾರೇನೋ ಈ ನಡುವೆ ಸ್ವಲ್ಪ ಗೆಲುವಾಗಿದ್ದಾಳೆ ಪರಿಮಳ ನೀವುಗಳು ಸುಮ್ಮನಿರಿ ಅವಳು ಸಂತೋಷವಾಗಿರೋದಷ್ಟೇ ನನಗೆ ಬೇಕಾಗಿರೋದು ಅತ್ತೆ ತಮ್ಮ ಏರು ದನಿಯಲ್ಲಿ ಹೇಳುತ್ತಾ ಹೋದರು ಮಾತನಾಡಲು ತೋಚದೆ ಎದ್ದವಳು ಹಾಗೆ ಕುಳಿತೆ ಕತೆ ಹೇಗನ್ನಿಸ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ ಸದಾ ಸ್ವಾಗತ ಇನ್ನು ಬೇರೆ ಬೇರೆ ಕತೆಗಳನ್ನು ಬರೆಯೋಕ್ಕೆ ಅದೇ ಸ್ಫೂರ್ತಿ ಕಾದಂಬರಿಯನ್ನು ಓದಿ ಹಾಕುವ ಆಸೆ ಇದೆ ನೋಡುವ ಹೇಗಾಗತ್ತೆ ಅಂತ ಇನ್ನು ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತೆಯರಿಗೆ ಈ ಚಾನಲ್ ಬಗ್ಗೆ ತಿಳಿಸಿಕೊಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ